ರಾಜ್ಯದಲ್ಲಿ ಮತ್ತೊಂದು ಭ್ರಷ್ಟಾಚಾರ ಪ್ರಕರಣ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂತ ಘಟನೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನೌಕರ ಅಧಿಕಾರಿಗಳು ನಡೆಸಿದಂತ ಭ್ರಷ್ಟಾಚಾರಕ್ಕೆ ಜೀವವನ್ನೇ ತೆತ್ತಿದ್ದಾರೆ ಮೆಸ್ಕಾಂ ನೌಕರ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಮೆಸ್ಕಾಂ ನೌಕರ ಇಲಾಖೆ ವಸತಿ ಗೃಹದಲ್ಲೇ ಮೆಸ್ಕಾಂ ಸಿಬ್ಬಂದಿ ನಂದೀಶ್ ಅನ್ನುವಂತವರು 38 ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ ಗುತ್ತಿಗೆದಾರರ ಕಿರುಕುಳದ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳು ಮೌನವನ್ನ ವಹಿಸಿದ್ದಾರೆ ಗುತ್ತಿಗೆದಾರರ ಕಿರುಕುಳಕ್ಕೆ ಸಾಯ್ತಾ ಇದ್ದೀನಿ ಅಂತ ಕೂಡ ನಂದೀಶ್ ಆಡಿಯೋವನ್ನ ಮಾಡಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಆಡಿಯೋದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದೀಶ್ ಅವರು ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಪದೇ ಪದೇ ಈ ರೀತಿಯಾಗಿರತಕ್ಕಂತ ಘಟನೆಗಳು ನಡೆಯತಾ ಇದ್ದಾವೆ ಆಳುವವರಿಗೆ ಚುನಾವಣೆ ಚಿಂತೆ ಅವರ ಮೇಲೆ ಬಂದಿರತಕ್ಕಂತ ಆರೋಪಗಳು ಪೊಲೀಸ್ ಇಲಾಖೆಗೆ ಅವರದೇ ಆಗಿರತಕ್ಕಂತ ಒತ್ತಡಗಳು ಸರ್ಕಾರಿ ಇಲಾಖೆಗಳು ಈ ರೀತಿಯಾಗಿ ಭ್ರಷ್ಟಾಚಾರದ ಕೂಪಗಳಾಗಿ ಬದಲಾವಣೆ ಆಗ್ತಾ ಇದ್ದಾವೆ ಅಮಾಯಕ ಜನರು ಸಾವನ್ನಪ್ಪತಾ ಇದ್ದಾರೆ ಒಂದೆರಡು ಘಟನೆಯಲ್ಲ ನಾವು ನೋಡ್ತಾ ಇದ್ದೀವಿ ವಾಲ್ಮೀಕಿ ಹಗರಣದ ಸಂದರ್ಭದಲ್ಲೂ ಕೂಡ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದಾದ ಮೇಲೆ ಪ್ರಕರಣ ಹೊರಗಡೆ ಬರುತ್ತೆ ನಿನ್ನೆ ಕೂಡ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿಎ ಹೆಸರನ್ನ ನಮೂದಿಸಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂತ ಘಟನೆ ಬೆಳಗಾವಿಯಲ್ಲಿ ಆಗುತ್ತೆ ಈಗ ಮತ್ತೊಂದು ಈ ರೀತಿಯಾಗಿರತಕ್ಕಂತ ಘಟನೆಗಳು ಪದೇ ಪದೇ ಮರುಗಳಿಸ್ತಾನೆ ಇದ್ದಾವೆ ಈ ರೀತಿಯಾಗಿರತಕ್ಕಂತ ಘಟನೆಗಳು ಇದಕ್ಕೆ ಫುಲ್ ಸ್ಟಾಪ್ ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಸಮಯ ನಂದು ಮ್ಯೂಚುಯಲ್ ಫಂಡ್ ಇದೆ ಮತ್ತೆ ಅಷ್ಟೇ ಅದ್ಬಿಟ್ರೆ ಇನ್ನೇನಿಲ್ಲ ಸಾಲ ಕೊಟ್ಟಿರದಲ್ಲ ಖಾತಾ ಬುಕ್ ಅಲ್ಲಿದೆ ನೋಡಿ ವಸೂಲಿ ಕೊಟ್ರೆ ಇಸ್ಕೋ ಜಾಸ್ತಿ ಏನು ಕೊಟ್ಟಿಲ್ಲ ನಾನು ಮತ್ತೆ ನನಗೆ ಕೇಸಲ್ಲಿ ನಮ್ಮ ಜಗದೀಶ್ ಸರ್ ರವಿ ಸರ್ ಬಹಳ ಹೆಲ್ಪ್ ಮಾಡಿದ್ದಾರೆ ಅವರು ನಾನು ಚಿರಋಣಿಯಾಗಿರ್ತೀನಿ ಇನ್ನೊಂದು ತಿಳಿತು ಕಷ್ಟದಲ್ಲಿ ಯಾರ ಸ್ನೇಹಿತರು ಬರಲ್ಲ ಚೆನ್ನಾಗಿದ್ದ ಮಾತ್ರ ಬರ್ತಾರೆ ಅಂತ ನನಗೆ ಗೊತ್ತಾಯಿತು ಅದು ಅನುಭವ ಆಯಿತು ನಾನು ಪ್ರಮೋಷನ್ ಬರುತ್ತೆ ಅಂತ ಭಾಳ ಆಸೆ ಇಟ್ಟಿದ್ದೆ ಪ್ರಮೋಷನು ನೀರ್ಪಾಲಾಗೋಯ್ತು ಕಾಯಿಸಿ ಕಾಯಿಸಿ ಜುಲೈಲೆ ಕೊಟ್ಟಿದ್ರೆ ನನಗೆ ಇದಕ್ಕೆ ನಾನು ಇನ್ನು ಬದುಕ್ತಿದ್ದೇನಪ್ಪ ಅಣ್ಣ ಬರ ನಾನು ಹಿಂದ್ಗಡೆ ಇರೋರಿಗೆ ಸಿಗುತ್ತೆ ಚೆನ್ನಾಗಿರಲಿ ಇಷ್ಟು ಹೇಳ್ತಿದ್ದೀನಿ ಆಯಿತಾ ಸಮಯ ಚೆನ್ನಾಗಿರು ಮಕ್ಕಳು ಚೆನ್ನಾಗಿ ನೋಡ್ಕೋ ನಾವು ಬಾಡಿಗೆ ಮನೆಯಲ್ಲಿರೋದು ಅಲ್ಲಿ ನಾನು ಸತ್ತೋದ್ರೆ ಸುಮ್ಮನೆ ಓನರ್ಗೂ ಸಮಸ್ಯೆ ಎಲ್ಲರಿಗೂ ಸಮಸ್ಯೆ ಹಂಗಾಗಿ ನಾನು ನಮ್ಮ ಕ್ವಾರ್ಟರ್ಸಲ್ಲಿ ಹೋಗಿ ದಿನ ಅಂತ್ಯ ಮಾಡ್ತಾ ಇದ್ದೀನಿ ಎಲ್ಲರೂ ಸಾರಿ ಸಾರಿ ಫ್ರೆಂಡ್ಸ್ ಸಾರಿ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಂದೀಶ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್ ಅವರು ವಿನಯ್ ಈ ಒಂದು ಆಡಿಯೋವನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆಘಾತ ಅನಿಸುತ್ತೆ ಆ ವ್ಯಕ್ತಿ ಅಷ್ಟು ಏನು ಕಷ್ಟ ಇತ್ತು ಆತ್ಮಹತ್ಯೆ ಒಂದೇ ಪರಿಹಾರವಾಗಿತ್ತ ಅಂತ ಹೇಳಿ ಹೌದು ರಾಘವೇಂದ್ರ ಗುಡಿ ಏನು ಕಳೆದ ದಿನ ಕುಂಸಿ ಶಿವಮೊಗ್ಗ ತಾಲೂಕಿನ ಕುಂಸಿಯಲ್ಲಿ ಒಬ್ಬ ಏನು ಮೆಸ್ಕಾಂನ ಸಿಬ್ಬಂದಿ ನೇಣು ಹಾಕಿ ತೀರ್ಕೊಂಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಏನು ಪ್ರಕರಣ ಇದೆ ಈ ಪ್ರಕರಣದಲ್ಲಿ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಒಂದಿಷ್ಟು ಆಸೆ ದುರಾಸೆಯಿಂದಾಗಿ ಆತನ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಗೊತ್ತಾಗುತ್ತೆ ಒಂದು ಆಡಿಯೋದಲ್ಲೂ ಕೂಡ ಆತ ಹೇಳ್ತಾನೆ ಏನು ಈ ಹಿಂದೆ ಕೂಡ ಕೆಲಸ ಆಗದೇ ಇದ್ರು ಕೂಡ ಬಿಲ್ಲನ್ನ ಮಾಡಿಕೊಂಡಿದ್ರು ಆ ಕೆಲಸ ಆಗಿದೆ ಅನ್ನ ತೋರಿಸೋದಕ್ಕೆ ಮತ್ತೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಮುಂದಾದಾಗ ಆ ವೇಳೆಯಲ್ಲಿ ಒಬ್ಬ ಯುವರಾಜ್ ಅನ್ನೋ ವ್ಯಕ್ತಿಗೆ ವಿದ್ಯುತ್ ಅವಘಡ ಆಗುತ್ತೆ ಆ ವಿದ್ಯುತ್ ಅವಘಡದಲ್ಲಿ ಆ ಸಮಯದಲ್ಲಿ ಇದ್ದಂತಹ ನಂದೀಶ್ ಏನಿರ್ತಾನೆ ನಂದೀಶನ ಮೇಲೆ ಬರುತ್ತೆ ಅನ್ನೋ ಒಂದು ಭಯದಿಂದ ಆತನಿಗೆ ಹೆದರಿಸಿ ಆತನ ಕೆಲಸ ಮಾಡಿಸ್ಕೊಡ್ತಾ ಇರ್ತಾರೆ ಜೊತೆಗೆ ಆತನ ಖರ್ಚು ವೆಚ್ಚ ಯುವರಾಜನಿಗೆ ಏನು ಗಾಯಗೊಂಡಿರ್ತಾನೆ ಆತನ ಖರ್ಚು ವೆಚ್ಚನಲ್ಲಿ ಈತನು ಕೂಡ 4.5 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿದ್ದೆ ಅಂತ ಹೇಳ್ತಾನೆ ಆಡಿಯೋದಲ್ಲಿ ಅದಾದ ನಂತರ ಇನ್ನೂ ಹೆಚ್ಚಿನ ಬೇಡಿಕೆಗಾಗಿ 25 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅನ್ನೋ ಒಂದು ಮಾತನ್ನ ಈಗ ಏನು ನಂದೀಶನ್ ಮೇಲೆ ಹೇಳಿದಾಗ ಆ ನಂದೀಶ್ ಅವರು ಹೆದರಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಇದರಲ್ಲಿ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅತಿಯಾಸೆಯಿಂದಾಗಿ ಒಂದು ಈಗ ಏನು ನೌಕರನ ಪ್ರಾಣ ಹೋಗಿದೆ ಅಂತಾನೆ ಈಗ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಈಗ ಆತನ ಶವವನ್ನ ಈಗ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ಆತ ಏನು ಆಡಿಯೋ ಬಿಟ್ ಅಂದ್ರೆ ಸಾಯೋದಕ್ಕೂ ಮೊದಲೇ ಒಂದು ಆಡಿಯೋನ ಮಾಡಿ ಬಿಟ್ಟಿದ್ದ ಅದರಲ್ಲಿ ಆತ ಎಲ್ಲಾ ರೀತಿಯಿಂದನೂ ಆತನ ಸಾವಿಗೆ ಕಾರಣ ಯಾರು ಎಂಬುದನ್ನು ಕೂಡ ಹೇಳಿದ್ದಾನೆ ಹಾಗಾಗಿ ಆ ವಿರುದ್ಧ ತನಿಖೆಯನ್ನ ಈಗ ಕುಂಚಿ ಠಾಣಾ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಒಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಅಧಿಕಾರಿಗಳು ಮತ್ತೆ ಒಂದಿಷ್ಟು ಗುತ್ತಿಗೆದಾರರ ಏನು ಕಳ್ಳಾಟ ಇದೆ ಇದರಿಂದಾಗಿ ಗೊತ್ತಾಗ್ತಿದೆ ಅಂತ ಗುರುಗಳು ಧನ್ಯವಾದಗಳು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ